ಶೆಟ್ಟರ್ ಚುನಾವಣಾ ರಾಜಕೀಯ ನಿವೃತ್ತಿಗೆ ಸೂಚಿಸಿದ್ದ ಹೈಕಮಾಂಡ್ ಈಶ್ವರಪ್ಪ ಜೊತೆಗೆ ಜಗದೀಶ್ ಶೆಟ್ಟರ್ಗೂ ಸಂದೇಶ ರವಾನಿಸಿದ್ರ ವರಿಷ್ಠರು ಈಶ್ವರಪ್ಪ ನಿವೃತ್ತಿ ಘೋಷಿಸಿದ್ರು ಶೆಟ್ಟರ್ ಹಠ ಮಾಡ್ತಿರೋದು ಯಾಕೆ ಈ ರೀತಿಯ ಪ್ರಶ್ನೆಗಳು ಉದ್ಭವಿಸೋದು ಸಹಜ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿದ್ಯಾಕೆ ಜಗದೀಶ್ ಶೆಟ್ಟರ್ ಹೈಕಮಾಂಡ್ ಸ್ಪಂದಿಸದಿದ್ದರು ಶೆಟ್ಟರ್ ಹೋರಾಟ ಯಾಕೆ ಮುಂದುವರಿಸಿದ್ದಾರೆ ಮಾಜಿ ಸಿಎಂ ಮುಂದಿನ ರಾಜಕೀಯ ನಡೆ ಏನು ಅನ್ನೋದು ಸದ್ಯಕ್ಕೆ ಇರುವಂತ ಬಹಳ ದೊಡ್ಡ ಕುತೂಹಲ ದೊಡ್ಡ ಪ್ರಶ್ನೆ ಲಿಂಗಾಯಿತ ಕಾರ್ಡ್ ಪ್ಲೇ ಮಾಡ್ತಿದ್ದಾರ ಜಗದೀಶ್ ಶೆಟ್ಟರ್ ಟಿಕೆಟ್ ಸಿಗದಿದ್ರೆ ಬಂಡಾಯದ ಬಾವುಟ ಹಾರಿಸ್ತಾರ ಜಗದೀಶ್ ಶೆಟ್ಟರ್ ಸಾಕಷ್ಟು ಪ್ರಶ್ನೆಗಳಿವೆ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ ಶೆಟ್ಟರ್ ಚುನಾವಣಾ ರಾಜಕೀಯ ನಿವೃತ್ತಿಗೆ ಹೈಕಮಾಂಡ್ ಏನಾರು ಸೂಚಿಸಿತ್ತ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರೇ ಹೇಳಿದ ಹಾಗೆ ಹೈಕಮಾಂಡ್ ನಿಂದ ನನಗೆ ಕರೆ ಬಂದಿತ್ತು ಈ ಬಾರಿ ಹೊಸ ಮುಖಗಳಿಗೆ ಅಥವಾ ಬೇರೆಯವರಿಗೆ ಅವಕಾಶ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಅಂದ್ರೆ ಅವರಿಗೆ ಈಶ್ವರಪ್ಪನವರಿಗೆ ಹೇಗೆ ಚುನಾವಣಾ ನಿವೃತ್ತಿಯನ್ನ ಘೋಷಿಸಿ ಅಂತ ಹೇಳಿದ ಹಾಗೆ ಅವರಿಗೂ ಕೂಡ ಸೂಚನೆಯನ್ನ ಏನಾದರೂ ಹೈಕಮಾಂಡ್ ನೀಡಿತ್ತ ಅನ್ನುವಂತದ್ದು ಈಗ ಎದ್ದಿರುವಂತ ಪ್ರಶ್ನೆ ಇದಕ್ಕೆ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸಮಾಧಾನವನ್ನ ಕೂಡ ಹೊರಹಾಕಿದ್ರು ಈ ಬಾರಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಈ ನಿಟ್ಟಿನಲ್ಲಿ ನಾನು ಹೈಕಮಾಂಡ್ಗೂ ಕೂಡ ಕೊನೆ ಬಾರಿ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದೆ ಆದರೆ ಕೊನೆ ಘಳಿಗೆಯಲ್ಲಿ ಈ ರೀತಿ ಹೈಕಮಾಂಡ್ ನಿಂದ ನನಗೆ ಸೂಚನೆ ಬಂದಿದ್ದು ನನಗೆ ಬೇಸರ ತಂದಿದೆ ಅಂತ ಅವರು ಹೇಳಿದ್ರು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಔಟ್ಪುಟ್ ಮುಖ್ಯಸ್ಥರಾದಂತಹ ಲೋಕೇಶ್ ಗೌಡ ಅವರು ಸಂಪರ್ಕದಲ್ಲಿದ್ದಾರೆ ಲೋಕೇಶ್ ಗೌಡ ಅವರೇ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಜಗದೀಶ್ ಶೆಟ್ಟರ್ ಅವರ ವಿಚಾರ ಈಗ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ ಜಗದೀಶ್ ಶೆಟ್ಟರ್ ಅವರ ವಿಚಾರ ಮೊನ್ನೆನೇ ಹೈಕಮಾಂಡ್ನ ಭೇಟಿಯಾದರೂ ಅಲ್ಲಿ ಏನೆಲ್ಲ ಮಾತುಕತೆ ಆಯಿತು ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಜಗದೀಶ್ ಶೆಟ್ಟರ್ ಅವರ ಮುಂದಿನ ನಡೆ ಏನಿರಬಹುದು ಅಂತ ಅನ್ಸುತ್ತೆ ಏನ್ ಹೇಳ್ತೀರಿ ನೀವು ರಜನಿ ಕಳೆದ ಒಂದು ವರ್ಷದ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರ ತುಳು ಭಾಷೆಯಲ್ಲಿ ಮಾತನಾಡಿರುವ ಒಂದು ಆಡಿಯೋ ವೈರಲ್ ಆಗಿತ್ತು ಅದೇನೆಂದ್ರೆ ಈ ಬಾರಿ ತುಂಬಾ ಚೇಂಜಸ್ ಇರುತ್ತೆ 70 ವರ್ಷ ದಾಟಿರೋರ್ಗೆ ಯಾರಿಗೂ ಟಿಕೆಟ್ ಕೊಡಲ್ಲ ಅಷ್ಟೇ ಅಲ್ಲ ಏನು ಪಕ್ಷವನ್ನ ಆರಂಭದಿಂದ ಕಟ್ಟಿ ಬೆಳೆಸಿದಂತ ಈಶ್ವರಪ್ಪ ಜಗದೀಶ್ ಶೆಟ್ಟರ್ ಸಹ ಈ ಬಾರಿ ಇರಲ್ಲ ಅವರನ್ನು ಕೂಡ ಚುನಾವಣಾ ರಾಜಕೀಯದಿಂದ ಹೊರಗಡೆ ಇಡ್ತೀವಿ ಇಂತಹ ನಿರ್ಧಾರವನ್ನ ಕಠಿಣ ನಿರ್ಧಾರವನ್ನ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳಲಿದೆ ಅಂತ ಒಂದು ವರ್ಷದ ಮುಂಚೆನೆ ಹೇಳಿದ್ರು ಅದು ಮತ್ತೆ ವೈರಲ್ ಆಗ್ತಾ ಇದೆ ಆಡಿಯೋ ಅದು ನಿಜ ಆಗಿದೆ ಈಶ್ವರಪ್ಪ ಅವರು ಸ್ವಯಂ ಪ್ರೇರಿತನಾಗಿ ನಾನು ಚುನಾವಣಾ ರಾಜಕೀಯದ ನಿವೃತ್ತಿ ಘೋಷಿಸಿದ್ದೀನಿ ಅಂತ ಒಂದು ಪತ್ರವನ್ನ ಬರೆದ್ರು ಅದನ್ನ ಬಳಿಕ ಅದು ನಿಜನೋ ಸುಳ್ಳು ಅನ್ನೋ ಕೆಲವೇ ಕ್ಷಣಗಳಲ್ಲಿ ಅವರು ಪ್ರೆಸ್ ಮೀಟ್ ಮಾಡಿ ಅದನ್ನ ದೃಢಪಡಿಸಿದ್ರು ಆದ್ರೆ ಶೆಟ್ಟರ್ ಮಾತ್ರ ಅದಕ್ಕೆ ಸುತಾರಾಮ್ ಒಪ್ಪಿರಲ್ಲ ಹುಬ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಮತ್ತೊಮ್ಮೆ ಟಿಕೆಟ್ ಬೇಕೇ ಬೇಕು ನನಗೆ ಯಾವುದೇ ನಂದು ಇದು ಕೊನೆ ಚುನಾವಣೆ ನಾನು ಇನ್ನೂ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ನನ್ನ ಕ್ಷೇತ್ರಕ್ಕೆ ಹೀಗಾಗಿ ನನ್ಗೆ ಯಾವುದೇ ಕಾರಣಕ್ಕೂ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬಿಡಿ ಅಂತ ಹೇಳ್ಬೇಡಿ ಅಂತ ಹೈಕಮಾಂಡ್ ನಾಯಕರನ್ನ ಈಗಾಗಲೇ ದೆಹಲಿಗೆ ಹೋಗಿ ಭೇಟಿ ಮಾಡಿ ಬಂದಿದ್ರು ಹಾಗಾಗಿ ಏನು ಶೆಟ್ಟರ್ ಬೇಡಿಕೆಯನ್ನ ಇಟ್ಟಿದ್ರು ಆ ಬೇಡಿಕೆಗೆ ಮನ್ನಣೆಯನ್ನ ನೀಡಬಹುದು ಹೈಕಮಾಂಡ್ ಅಂತ ಹೇಳ್ತಾ ಇದ್ರು ಆದ್ರೆ ಈಶ್ವರಪ್ಪ ಅವರು ಹೇಳಿರೋ ಮಾತಿನಿಂದ ಸ್ಪಷ್ಟವಾಗುತ್ತೆ ಶೆಟ್ಟರ್ ಮತ್ತು ಈಶ್ವರಪ್ಪ ಇಬ್ರು ಸಹ ಈ ಬಾರಿ ಚುನಾವಣಾ ರಾಜಕೀಯದಿಂದ ಇರಲ್ಲ ಚುನಾವಣಾ ರಾಜಕೀಯದ ನಿವೃತ್ತಿ ಘೋಷಿಸ್ತಾರೆ ಅನ್ನೋದು ಖಚಿತವಾಗಿದೆ ಅದಕ್ಕೆ ಈಗ ಸ್ವಲ್ಪ ಮುಂಚೆ ಇದಕ್ಕಿಂತ ಮುಂಚೆ ಒಂದು ಸುದ್ದಿಯನ್ನ ನೀವು ತಿಳಿಸಿದ್ರಿ ಈಗಾಗಲೇ ಹುಬ್ಳಿಯಲ್ಲಿರುವ ಶೆಟ್ಟರ್ ನಿವಾಸಕ್ಕೆ ಸಾಕಷ್ಟು ಅವರ ಬೆಂಬಲಿಗರು ಬರ್ತಾ ಇದ್ದಾರೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಸತ್ಯ ಹೀಗಾಗಿ ಅವರು ಸಹ ಕೆಲವೇ ಹೊತ್ತಿನಲ್ಲಿ ಈ ನಿರ್ಧಾರವನ್ನ ಘೋಷಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ರಜನಿ